ನನ್ನ ಯೋಗ್ಯತೆಗೂ ಮೀರಿದ ಒಂದು ದೊಡ್ಡ ಗೌರವವನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಮತ್ತು ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ನನಗಾಗಿ ಮಾಡಿಕೊಟ್ಟಿದ್ದಾರೆ. ಈ ಬಾರಿಯ ಗಣರಾಜ್ಯೋತ್ಸವದ ಪದ್ಮ ಪ್ರಶಸ್ತಿಗಳಲ್ಲಿ ಅರ್ಹವಾಗಿಯೇ ಪದ್ಮವಿಭೂಷಣ ಪ್ರಶಸ್ತಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ಮುಡಿಗೇರಿದೆ. ಈ ಸಂಭ್ರಮವನ್ನು ರಾಜಕೀಯ ವಲಯದಲ್ಲಿ ಮಾತ್ರವಲ್ಲ ಎಲ್ಲ ವಲಯದಲ್ಲಿ ಕೂಡ ಸಂಭ್ರಮಿಸಲಾಗಿದೆ. ಸ್ಯಾಂಡಲ್ವುಡ್ ನಟಿ ರಮ್ಯಾ ಇದನ್ನು ಸಂಭ್ರಮಿಸಿ ಟ್ವೀಟ್ ಮಾಡಿದ್ದು, ನನ್ನ ತಂದೆ ಇದ್ದಿದ್ರೆ ನಿಜಕ್ಕೂ ಈ ಸಂದರ್ಭವನ್ನು ಖುಷಿ ಪಡ್ತಾ ಇದ್ರು ಅಂತ ಹೇಳಿದ್ದಾರೆ. ಇನ್ನು ಎಸ್ಎಂ ಕೃಷ್ಣ ಅವರಿಗೆ ಈ ಪದ್ಮವಿಭೂಷಣ ಸಿಕ್ಕಂಥ ಸಂಭ್ರಮವನ್ನು ಅಭಿನಂದಿಸೋದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ತಮ್ಮ ಮಂತ್ರಿಮಂಡಲದ ಮಂತ್ರಿಗಳ ಜೊತೆ ಎಸ್ಎಂ ಕೃಷ್ಣ ನಿವಾಸಕ್ಕೆ ಹೋಗಿಬಂದರು, ಅವರಿಗೆ ಶುಭಾಶಯವನ್ನು ಕೋರಿದರು. ಈ ಸಂದರ್ಭದಲ್ಲಿ ಎಸ್ಎಂ ಕೃಷ್ಣ ಕೂಡ ಮಾತನಾಡಿ ಇದು ನನ್ನ ಅರ್ಹತೆಗೆ ಮೀರಿದಂಥ ಪ್ರಶಸ್ತಿ ಅಂತ ಮೆಚ್ಚಿಕೊಂಡ್ರು. ಹಾಗೆ ನರೇಂದ್ರ ಮೋದಿ ಅಮಿತ್ ಶಾ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಟ್ರು. ನನ್ನ ಯೋಗ್ಯತೆಗೂ ಮೀರಿದ ಒಂದು ದೊಡ್ಡ ಗೌರವವನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಮತ್ತು ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ನನಗಾಗಿ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಈಗಾಗಲೇ ಹೇಳಿದ್ದೇನೆ, ಇದು ಬಯಸದೇ ಬಂದ ಭಾಗ್ಯ ಹಾಗೆ ಅಂತೇಳಿ. ನಾನು ಕನಸು ಮನಸ್ಸಿನಲ್ಲೂ ಕೂಡ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಆದರೂ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ ಹಾಗೆ ಪ್ರಧಾನಮಂತ್ರಿಯವರು ಮತ್ತು ಗೃಹ ಸಚಿವರು ಇವುಗಳಿಗೆ ಒಂದು ಪದ್ಮ ಮತ್ತಿತರ ಪ್ರಶಸ್ತಿಗಳನ್ನು ಕೊಡುವುದಕ್ಕೆ ಒಂದು ಆಯ್ಕಟ್ಟನ್ನು, ಒಂದು ಚೌಕಟ್ಟನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಅದಕ್ಕಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ನನ್ನ ಅನಂತವಾದಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಆಡಳಿತ ಕಾಲದ ಕೆಲವು ಸುಧಾರಣೆಗಳ ವಿಚಾರವಾಗಿ ಮಾತನಾಡಿದ್ದಾರೆ. ಯಶಸ್ವಿನಿ ಮತ್ತು ಮಧ್ಯಾಹ್ನದ ಬಿಸಿಯೂಟ ಇವುಗಳು ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದಂಥ ವಿಚಾರಗಳು. ಯಶಸ್ವಿನಿಗೆ ಇನ್ನೂ ಅರ್ಥಪೂರ್ಣ ಆಗುವಂತೆ ಬದಲಾವಣೆಗಳನ್ನು ಮಾಡಿ, ಸುಧಾರಣೆಗಳನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಯವರು ಆ ದಿಕ್ಕಿನಲ್ಲಿ ಮುಂದೆ ಹೋಗಿದ್ದಾರೆ. ಕರ್ನಾಟಕದ ಜನತೆಯ ಪರವಾಗಿ, ನನ್ನ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನನ್ನ ಅನಂತವಾದಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ.